ಏ ಸಾವಿತ್ರಿ ದಿನಾಲು ಇದೇ ಮಾರ್ಗವಾಗಿ ತಾನೆ ನಿನ್ನ ಗಂಡನಿಗೆ ಬತ್ತಿತ್ತುಕೊಂಡು ಬರುತ್ತೆ ಈ ದಿವಸ ಮಾತ್ರ ನಿನ್ನ ಗಂಡನಿಗಾಗಿ ಮೀಸಲಾಗಿರ ಬತ್ತಿನ ಈ ಶ್ರೀಕಾಂತ್ ಗೌಡ ಬೆಚ್ಚಿನ ಕಬೇಕು ಬೇಟೆ ಸಿಗಬೇಕಾದ್ರೆ ಬೇಟೆಗಾರ ಕಾಯಿಲೆ ಬೇಕಲ್ವಾ ಬಾ ಸಾವಿತ್ರಿ ಬಾ ನಾನು ಒಟ್ಟ ಮತ್ತೇನ್ ಸಾವಿತ್ರಿ ಗಂಡಕ್ಕೆ ಬುತ್ತಿ ತಗೊಂಡು ಹೊಂಟದಿ ಅಂತ ಕಾಣಿಸಕತ್ತೈತಿ ಹೌದ್ರಿ ಗೌಡ್ರ ನನ್ನ ಗಂಡ ಹೊಲದಾಗ ಕೆಲಸ ಮಾಡಿ ಹಸ್ತಿರ್ತಾನ ಅದಕ್ಕೆ ಅವರಿಗೆ ಬುತ್ತಿ ತಗೊಂಡು ಹೊಟ್ಟಿನಿ ನೀವು ಸ್ವಲ್ಪ ದಾರಿ ಬಿಡ್ತೀರೇನ್ರಿ ದಾರಿ ಬಿಡೋ ಹಂಗಿದ್ರೆ ನಿಲ್ಸೋ ಕೆಲಸ ಏನಿತ್ತು ಸಾವಿತ್ರಿ ಮತ್ತ ಹಾದಿ ಹಿಡಿದ ಹೊಂಟಕ್ಕಿನ ನನ್ನ ಯಾಕೆ ತಡೆದ್ ನಿಲ್ಲಿಸಿ ಇಬ್ಬರು ಕೂಡಿ ಶಂಡಾಳ ಆಡೋದಿತ್ತು ಹಂಗಲ್ಲ ಬಡವರ ಮನೆ ಊಟ ಅಂದ್ರೆ ಬಹಳ ರುಚಿ ಇರ್ತತಿ ಅಂತ ಕೇಳಲ್ಪಟ್ಟೆ ಅದಕ್ಕೆ ಈ ಬುತ್ತಿ ನನಗೆ ಸಿಗ್ತತೇನೋ ಅಂತ ಕೇಳ ಹೊಂಟಿ ಹಸ್ತೈತ್ರಿ ಆ ಗಂಡ ಅದಕ್ಕೆ ಯಾಕೆ ಚಿಂತೆ ಮಾಡ್ತೀರಿ ನಡ್ರಿ ನಮ್ಮ ಹೊಲಕ ಅಲ್ಲೇ ನನ್ನ ಗಂಡ ನೀವು ಎದ್ರ ಬದ್ರ ಕುಂತ ಊಟ ಮಾಡಕ್ಕಿತ್ತಿರ ಒಂದು ಬುತ್ತಿ ಗಂಟು ಬಿಚ್ಚಿ ಇಬ್ರು ಕುಡಿಸಿ ಎದ್ರ ಬದ್ರ ಕುಂತನ್ನೋದು ನಮ್ಮ ಪದ್ಧತಿ ಅಲ್ಲ ಕದ್ದು ಮುಚ್ಚಿನ ತಿನ್ಲಿ ಇಷ್ಟಪಟ್ಟನ ತಿನ್ಲಿ ಒಂದು ಬುತ್ತಿ ಒಬ್ಬ ತಿನ್ನವನ ಗೌಡ್ರ ನನ್ನ ಗಂಡ ತಿಂದು ಉಳಿದ್ರ ಅದರ ರೊಟ್ಟಿನ ನಮ್ಮ ಹೊಲದಾಗ ಒಂದು ನಾಯಿ ಐತ್ರಿ ಅದಕ್ಕೆ ಹಾಕ್ಬೇಕು ಅಂತ ಮಾಡೀನಿ ಏನೋ ನೀವು ದಾರಿ ಒಳಗ ಬೆಟ್ಟಾಗಿರಿ ಹೊಟ್ಟಿ ಬೇರೆ ಹಸದೈತಿ ಅನ್ನ ಕತ್ತೀರಿ ಹೋಗ್ಲಿ ಪಾಪ ಊಟಕ್ಕೆ ಬಡಿಸ್ಬೇಕು ಅಂತ ಮಾಡೀನಿ ಆದ್ರ ಈ ಬುದ್ಧಿ ತಿನ್ನೋ ಅದೃಷ್ಟ ನಿಮಗಿಲ್ಲ ಅಂತೀನಿ ಅಂದ್ರ ನಾ ನಾಯನ ನಾನು ಪ್ರಕರ್ಷ ತಿಳಿತೈತ್ ಏ ಸಾವಿತ್ರಿ ಬುತ್ತಿ ಅಂದ್ರ ಕೈಯಾಗ ಹಿಡಿದ್ರ ಅಣ್ಣದ ಬುತ್ತಿ ಅಲ್ಲ ಮೈ ತುಂಬಿಕೊಂಡು ನಿಂತಿರು ನಿನ್ನ ಶೀಲದ ಬುತ್ತಿ ಏಳುವಿಲ್ಲದ ನಾಲ್ಗೆ ಅಂತ ಅಡ್ಡ ದುಡ್ಡಿ ಹರಿದಾಡಕ್ ಬಿಟ್ಟಿ ನಿನ್ನ ನಾಲ್ಗಿನ ಕಡ್ದು ಹಾಕಿಬಿಟ್ಟಣ ಈ ಹಾದಿ ಒಳಗ ನನ್ನ ತಡೆದ ಸುದ್ದಿ ನನ್ನ ಗಂಡ ಮೈದನಿಗೆ ಏನಾರ ಗೊತ್ತಾದ್ರ ಕೆಡಿವಿ ಇನ್ನಿನ ಬಾಯ್ ಒಳಗ ಮೋಡದನ್ನ ತುರುಕ್ತಾರ ಕಂಡಿದ್ದೀನಿ ಮಾತೆತ್ತಿದ್ರೆ ಸಾಕು ಗಂಡ ಮೈದ್ನ ಗಂಡ ಮೈದ್ನ ಊರಾಗೆ ನಿನ್ ಗಂಡ ನಿನ್ ಮೈದ್ನ ಅಟ್ಟ ತಟ್ಟ ಕಣ್ಸರನ ನಾವೆಲ್ಲ ಏನ ಒಂಬತ್ ನಂಬರ ನಮ್ಮಪ್ಪ ಅವನು ಕಡ್ಸ ಅಂತ ಹುಚ್ಚಾರ ಅಂದಮೇಲ ಗಂಡಸ್ತನ ಅಂದ್ರೆ ಏನಿರ್ತತಿ ಅಂತ ನಾವು ಸ್ವಲ್ಪ ತೋರಿಸ್ಬೇಕಲ್ಲ ಏ ಸಾವಿತ್ರಿ ಆ ಬಡ ಬಿಕಾರ ಜೊತೆ ಯಾವ ಸುಖ ಕಾಣ್ತೀಯ ಐದೈದು ನಿಮಿಷ ಸಹಕರಿಸ್ ನೋಡು ಮಹಡಿ ಮನೆ ತಂದು ನಿನ್ನ ಪಾದಕ್ಕಿಡ್ತೀನಿ ಐದೈದು ನಿಮಿಷ ಸಹಕರಿಸಿದ್ರ ಮಹಡಿ ಮನೆ ತಂದ ನನ್ನ ಪಾದಕ್ಕಿಡ್ತೀನಿ ಅಯ್ಯ ಗೌಡ ಈ ಮಾತು ಮೊದ್ಲ ಹೇಳ್ಬಾರ್ದಿತ್ತನ ನಾ ಯಾಕೆ ಇಷ್ಟೊತ್ತ ನಾ ಗಂಟ್ಲ ಹರ್ಕೋತಿದ್ನಿ ಹೋಗ್ಲಿ ಬಿಡ್ರಿ ಮತ್ತೇನ್ ಕೊಡ್ತೀರಿ ಏನು ಒಂದು ಹತ್ತು ಹದಿನೈದು ಎಕರೆ ಹೊಲ ಹಚ್ತನು ಮತ್ರಿ ಇವನು ಬುಡಕ ಕೈ ಹಾಕುವ ಕಾಣಿಸ್ತಳಪ್ಪ ನಾವ್ ಹಂಗರಿ ಮೊದಲ ಕೈ ಹಚ್ಚಂಗಿಲ್ಲ ಹಚ್ಚಿದೀವು ಒಮ್ಮೆ ನೀವಾರ ಜಳ ಜಳ ಆಗಿರ್ಬೇಕು ಇಲ್ಲ ನಾವಾರ ಜಳ ಜಳ ಆಗಿರ್ಬೇಕು ನೀನ ನನ್ನ ಕೆಕ್ಕಿ ಅಂದ್ಮೇಲೆ ಅಲ್ಲೇನೈತಿ ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಏನು ಬೇಕೇಳು ಎಲ್ಲಾನು ಕೊಡ್ತೀನಿ ನಂದೆಲ್ಲ ನಿಂದ ನಿಂದೆಲ್ಲ ನಂದ ಬಾ ಇಷ್ಟೊತ್ತ ನಡಿ ಏನ್ ಹೇಳಿದೆಲ್ಲ ನಿನ್ನ ಹಣ ಆಸ್ತಿ ಅಂತ ಐಶ್ವರ್ಯ ಇದೆಲ್ಲ ನನ್ನ ರೈತ ಗಂಡ ಬೆಟ್ಟೋ ಹಾಕು ಚಪ್ಪಲಿಯ ಸಮಾನ ಏ ಗೌಡ ನಾನಲ್ವೋ ನನ್ನಂತ ಹತ್ತು ಹೆಣ್ಣುಗಳು ಬಂದ್ರು ಒಂದೇ ಒಂದು ರಾತ್ರಿ ಒಳಗ ಸ್ವರ್ಗ ಸುಖ ತೋರಿಸೋ ಗಂಡಸ್ತನ ನನ್ನ ಗಂಡನ ತೋಳ ಶಕ್ತಿ ಒಳಗೈತಿ ಅಷ್ಟಕ್ಕೂ ನನ್ನ ಗಂಡನ ಗಂಡಸ್ತನದ ಮ್ಯಾಲ ನಿನಗಾಣೆ ಮಾಡಿ ಎತ್ರ ಅದಾಳಲ್ಲ ಆ ನಿನ್ನ ಮುದ್ದಿನ ತಂಗಿ ಶಿಲ್ಪಿ ಆಕಿನ ತಂದ ಒಂದ ನನ್ನ ಗಂಡನ ಹತ್ತಕ್ಕೆ ಬಿಡ ಆಕಿ ಬಂದು ಹೇಳ್ತಾಳ ನನ್ನ ಗಂಡನ ಗಂಡಸ್ತನ ಹೆಂಗಿತ್ತು ತಪ್ಪ ಮಾತಾಡಬಾರ್ದ್ರಿ ಹಂಗೆಲ್ಲ ಬೇರೆ ಮಂದಿ ಹೆಣ್ಮಕ್ಳ ಬಗ್ಗೆ ಮಾತಾಡ್ತಾರ ನಂಗೆ ಹರಿತಾವ ಏ ಸಾವಿತ್ರಿ ನಾನು ನಿನ್ನ ಗಂಡನ ಬಗ್ಗೆ ಮಾತಾಡಬಾರ್ದಾಗಿತ್ತು ಅದು ನನ್ನ ತಪ್ಪ ಹಂಗ ನೀ ನನ್ನ ತಂಗಿ ಬಗ್ಗೆ ಮಾತಾಡಬಾರ್ದ ಅದು ತಪ್ಪ ಇಲ್ಲಿ ಒಟ್ಟ ಮನೆಯನವ್ರು ಸಬರಿನೇ ಬೇಡ ಇಲ್ಲೇನಿದ್ರು ನಿನಗೈತಿ ನನಗೈತಿ ನನಗೈತಿ ನಿನಗೈತಿ ಇಬ್ಬರಿಗೆ ಬೆಳ್ಳಿ
ಕಬಡ್ಡಿ ಆಡಕ್ಕೆ ಬರ್ತತೇನ ಕಬಡ್ಡಿ ಓಯ್ ಗೌಡ ಈ ಟಿಕೋಟ ಊರಾಗ ಹೊಟ್ಟಿದ ಜವಾರಿ ಹೆಣ್ಣೈತೆ ಇದೆ ಈ ಹೆಣ್ಣಿನ ತೋಳ್ನ್ಯಾಗ ಒಣಗಿ ಒಪ್ಪವಳ ಶಕ್ತಿ ಅಡಗೈತಿ ಕಬಡ್ಡಿ ಅಲ್ಲ ಕುಸ್ತಿನೂ ಆಡ್ತನ ಕೋಕೋನು ಆಡ್ತನ್ರಿ ಪ್ರಸಂಗ ಬಿದ್ರ ಚಿನ್ ಪಣಿನ ಆಡ್ತನ ಚಿನಿ ಎತ್ತ ಪಣಿ ಹೊಡ್ತಾ ಹೊಡ್ದ್ರ ಸಿಗಬಾರ್ದ ಜಾಗದಾಗ ಸಿಕ್ಕೊಂಡಿತ್ತ ಲೇ ನಿಮ್ಮ ಮಮ್ಮನ ಗೌಡಿಯ ನಾನು ಬಂದಾಗಿಂದ ನೋಡ ನೋಡ ನಿನ್ನ ತಿಂಡಿನ ಬಾಳಿದ್ದಂಗ ಐತಿ ಬಾರ್ಲೇ ನಿನ್ನ ಹಿರ್ದವಳ ಬಾ ಬಾಳ ಹುರುಪೆದ್ರ ನಾ ಎತ್ತಬಹುದು ಆದ್ರೆ ನೀ ಎತ್ತಿದ್ರ ಅಷ್ಟು ಕನಂಗಿಲ್ಲ ಜಡೆಗೆ ಮಲ್ಲಿಗೆ ಮುಡಿದ ಮುಸುರೆ ತಿಕ್ಕೋ ಹೆಣ್ಣು ನೀನು ನಿನಗೆ ಇಷ್ಟು ಸಕ್ಕಿರ್ ಬೇಕಾದ್ರ ತೊಡೆ ತಟ್ಟಿ ಮೀಸೆತ್ತಿರುವ ಗಂಡ್ ಸುಖನೆ ನಾನು ಬೇಡ ಏನೋ ಒಂಟಿ ಹೆಣ್ಣು ಸಿಕ್ಕಿದ್ಯ ಅಂತ ಬಾಯಿ ಬಿಟ್ಟು ಕೇಳ್ದೆ ಬರೋ ಮರ್ಜಿ ನಿನಗಿಲ್ಲ ಬಿಡೋ ಮರ್ಜಿ ನನಗೂ ಇಲ್ಲ ಇಷ್ಟಪಟ್ಟು ಓಡಿಸೋಕುದ್ರಿ ಅಂತ ಕಷ್ಟಪಟ್ಟು ಓಡಿಸೋಕುದ್ರಿ ಇದ್ರ ಬಹಳ ಮಜಾ ಬರ್ತದಂತ ಕುದುರಿ ಒಲ್ವಲ್ ಅಂತಿರ್ಬೇಕು ಓಡಿಸೋ ಸಾರಥಿ ಓಡಿಸ್ತೀನಿ ಅನ್ನೋ ಹುಮ್ಮಸ್ನಾಗಿರ್ಬೇಕು ಒಮ್ಮೆ ಹತ್ತು ಬಾರ ಹತ್ತಿ ಚಾಟಿ ತಗೊಂಡು ಬಿಸಿದ್ರೆ ಕುದುರಿ ಬಾ ಕಬಡ್ಡಿನೂ ಕಲಿಸ್ಕೊಡ್ತೀನಿ ಕುಸ್ತಿನೂ ಕಲಿಸ್ಕೊಡ್ತೀನಿ ಚಿನಿಪಣಿ ಕಲಿಸೋದ್ರಾಗಂತೂ ಎತ್ತಿದ ಕೈ ಊರಾಗ ಹಿರಿಯರು ನನಗೆ ಕಳು ತೊಂದ್ ಬಂದ ಐತಾರೆ ನಿಮ್ಮ ಗೌಡಪ್ಪಲ್ಲಿ ನಾನು ಕರ್ಕೊಂಬರೋಗ ಅಂತೇಳಿ ನೀವೇನು ನಡೆಸಿದ್ರಿ ಇಲ್ಲೇ ನಾ ಅಜ್ಜಿ ಯಾರೋ ಬಿಡಾಕ್ ಬಂದ್ರ ಒಳಗೆ ಓಡಿ ಹೊಂಟ್ತಾನೆ ಬರ್ರ ಚಡತೆ ಗೇರ್ ಹಾಕಿ ಗಾಡಿ ಏರಿಸ್ಬೇಕು ಅನ್ನೋದ್ರಾಗ ಗೇರ ಕಟ್ಟದಂಗ ತೆಪ್ಪು ನೋಟ್ರೋಲ್ ಆದ್ರೆ ನೋಡ್ಬೇಕು ನೀ ಹಿಂಬರಿಕೆ ಹ್ಯಾಂಗ ಹೋಗತ್ತೀನಿ ದಕ್ಕ ತಿಳಿದಲ್ಲ ಹಿಂದಿಗಡೆ ಅಲ್ಲ ಹೋಗಲಿ ಹಂಚ ಕದಾಯ್ ತಗೋ ದಾಸಿ ಬಿಡ್ಬೇಕು ಹಂಚ ಕದಾಗ ದಾಸಿ ಬಿಟ್ರೆ ನಾಟ್ ನಡಬರ ಸೀಡ್ರ ನಾನು ಸೇರ್ತ ತಗೋಲೆ ಬೇಡ ಬರ್ರಿ ಇಂಥ ಚಿಲ್ಲರ್ ಬುದ್ಧಿ ನಮಗೆ ಹಾಕ್ಬೇಕದ ಹೋಗಲಿ ಬೇಡ ಬರ್ರಿ ಕೈ ಮುಗಿತೀನಿ ಬರ್ರಿ ಹಂಗೆ ಮಾಡ್ಬೇಡ್ರಿ ಹಿರಿಯರ್ ಕರೆತಾರ ಬರ್ರಿ 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 ಹೋಗುವ ಬಡಿತಾರ ನೋಡ್ರಲ್ಲ ಎಲ್ಲ ಕೈಲಿ ಬಡದ್ರು ಚಲೋ ಅಂದ್ರೆ ಬಡಿಗೆ ತೊಗೊಂಬಾರ್ದ್ರ ನಾನು ಉಂಗ್ರ ಹಾಕ್ರಿ ಆಫರ್ ಹೆಂಗೆ ಬರ್ತಾವೆ ಹೇಳಕ್ ಬರಂಗಿಲ್ಲ ತೊಗೊಂಡು 5 ನಿಮಿಷ ಬಿಟ್ಟು ಬರು ಯಾಕೆ ನೀವು 5 ನಿಮಿಷ ಬಿಟ್ಟು ಬರೋರ್ಲ ನಮ್ದು ಕಬ್ಬಂದು ಐತನ್ರಿ ಅದ ಬರ್ರಿ ನೀವು ಮನಸ್ಸು ಮಾಡ್ರಿ ಬ್ಯಾರೆ ದೇಶ ತರ್ಸೋನ್ ಬರ್ರಿ ಆ ಕಡೆ ಏ ಗೌರಿಯ ದುಡ್ಡು ಕೊಟ್ಟು ಖರೀದಿ ಮಾಡೋ ಹಂಗಿದ್ರ ಇದ್ರ ಹತ್ತು ಪಾಠ ತರ್ತೀನಿ ಆದ್ರೆ ನನಗಿದ್ದ ಬೇಕು ಆಕಿ ಗಂಡ ಗೊತ್ತಾತ್ರ ಹಿಡ್ಕೊಂಡು ಗುಮ್ತಾನ್ರಿ ಗುಮ್ಮಿರ ಗುಮ್ಮ ಲೆಕ್ಕ ನನಗಿದ್ದ ಮತ್ತೆ ನೀ ಇಟ್ಟು ಬರಿಗೇಟ್ದನ್ನೊಂದು ನನಗಾರ ಏನು ಗೊತ್ತ ಹೊಟ್ಟೆ ಅದಬೇಕಣ್ರಿ ಒಂದು ಕೆಲಸ ಮಾಡ್ರಿ ನೀವು ಹೊಲ್ದಾಗ ಅಲ್ಲಿ ನಮ್ಮ ದನದ ಮನೆ ಐತಿರಲಿ ಅಲ್ಲೇ ದನಗಳ ಕಾಲ ಕುಂದ್ರಿ ನಾ ಕರ್ಕೊಂಬರ್ತೀನಿ ಹೋರ್ ನೀವು ಎಲ್ಲಿ ಅಡಿನ ಸಡಿನಾಗ ಅದಕ್ಕೆ ಕೆಲಸ ಮಾಡಿ ಹೊತ್ತು ಬಂದ್ರೆ ಕತ್ತಿ ಕಾಲು ಹಿಡಿ ಅಂದಾರ ಅಲ್ಲೇ ಜಾಗ ಎಲ್ಲ ಅಡಗೋಳ ಸರಸ್ರೆ ಕುಂದ್ರಿ ನಾ ಕರ್ಕೊಂಬರ್ತೀನಿ ಹೋರ್ ನೀವು ಕರ್ಕೊಂಡು ಬರ್ತೀವಲ್ಲ ಹೊಟ್ಟೆ ಚಿಂತೆ ಮಾಡಬೇಡ್ರಿ ನೀವು ಏ ಗೌರಿಯ ಈ ಅಡ್ಕಳಿಗೆ ತಂದು ನಮ್ಮ ದಡ್ಡ್ಯಾಗ ಕಟ್ಟಲಿಲ್ಲ ಅಂದ್ರೆ ನನ್ನ ಕೈಯಾಗ ಸಿಕ್ಕ ನೀ ಕಟ್ತಿ ಅಕಸ್ಮಾತ್ ತಂದು ನಾ ಅಲ್ಲಿ ಕಟ್ಟಿನ ಅಂದ್ರೆ ನನ್ನ ಕೈಯಾಗ ಸಿಕ್ಕ ನಾ ಅನ್ನಂಗಿಲ್ರ ಕರ್ಕೊಂಬರ್ತೀನಿ ಹೋಗೋ ಅಲ್ಲೇ ನೋಡ್ತೀವಿ ಇಲ್ಲಿ ನೋಡ ಇಲ್ಲಿ ನಾವಲ್ಲಿ ಬಾಳ ಮೂಗು ಮುರಿಬೇಡ ಮೂಗುಬಟ್ಟೆ ಬಿಚ್ಚಿ ಬಿದ್ದಿತ್ತು ಮತ್ತೆ ನಾನ ಹುಡುಕಿ ಕೊಡೋದಾದಿತ್ತಂತ ನಿನ್ನ ಟೈಮ್ ಚಲೋ ಐತಿ ಇವತ್ತು ಗೌರಿಯ ಬಂದಾನ ಇರ್ಲಿಲ್ಲ ಅಂದ್ರ ಗಿಂಡಿ ಕಣಲ್ಲ ಇನ್ನೊಮ್ಮೆ ಸಿಗ ನೋಡಕ್ಕೆ ಕಣಸ್ತಾನ ಏನ್ ಅನಿಸ್ತೀರ ಅಲ್ಲ ಯಾರಪ್ಪ ನೀನು ಸರಿಯಾದ ಸಮಯಕ್ಕೆ ಬಂದು ನನ್ನ ಬಾಳು ಪ್ರಾಣ ಕಾಪಾಡ್ರಿ ನಿಮ್ಗೆ ತುಂಬಾ ಧನ್ಯವಾದಗಳು ಹಾಗೇನಿಲ್ಲಮ್ಮ ಪ್ರತಿಯೊಬ್ಬ ಮನುಷ್ಯ ಮಾಡುವ ಕೆಲಸ ಅದು ಅದು ನನ್ನ ಕರ್ತವ್ಯ ಅದು ಅಲ್ಲದೆ ಬಂದ ಕ್ಷಣ ಬಾಯ್ತುಂಬ ನನಗೆ ಅಣ್ಣ ಎಂದು ಕರೆದಿಲ್ಲಮ್ಮ ಅಷ್ಟೇ ಸಾಕು ಅಷ್ಟೇ ಸಾಕಮ್ಮ ಯಾಕಂದ್ರೆ
ಯಾವ ವಿಷಯ ಯಾರ ಮುಂದೆ ಹೇಳಬಾರದಂತ ಬಚ್ಚಿಟ್ಟಿದ್ದೆ ಇವತ್ತು ಅದೇ ವಿಷಯ ನಿನ್ನ ಮುಂದೆ ಹೇಳಬೇಕಂತ ಇಚ್ಛೆ ಆಗಿದೆ ಅಮ್ಮ ಇಚ್ಛೆ ಆಗಿದೆ ಅಂತದೊಂದು ದುರ್ಘಟನೆ ನಿಮ್ಮ ಬಾಳಿನಲ್ಲೂ ನಡೆದಿದೆಯಾ ಅದೇನು ಅಂತ ಹೇಳಲ್ಲ ಖಂಡಿತ ಹೇಳ್ತೀನಿ ಅಮ್ಮ ಸಮಾಜ ತಿಳಿದುಕೊಂಡ ಹಾಗೆ ನೀನು ತಿಳಿದುಕೊಂಡ ಹಾಗೆ ನಾನು ಶ್ರೀಕಾಂತ್ ಗೌಡನ ಮನೆಯಲ್ಲಿ ಒಬ್ಬ ಜೀತದಾಳಾಗಿ ದುಡಿತಾ ಇದ್ದೇನೆ ನಿಜ ಆದ್ರೆ ನನ್ನ ಮನೆತನ ಮೇಲೆ ಅನ್ಯಾಯನ್ನು ಮಾಡಿದ್ದು ನೆನಪಿಸಿಕೊಂಡ್ರೆ ಪಟ್ಟಿಯಲ್ಲಿ ತಗಡಗ ಉರಿತಾ ಇದೆ ಅಮ್ಮ ಅಣ್ಣ ಮನಸ್ಸಿನಲ್ಲಿ ಇಷ್ಟೊಂದು ನೋವು ಸಂಕಟ ಯಾತನೆಯನ್ನ ಇಟ್ಕೊಂಡು ಮೇಲ್ನೋಟಕ್ಕೆ ಎಲ್ಲರ ಜೊತೆನೂ ನಗ್ನಗ್ತಾ ಇದೆಯಲ್ಲ ನೀನು ದೊಡ್ಡವನಲ್ಲ ತುಂಬಾ ದೊಡ್ಡವನು ಹೌದಮ್ಮ ಯಾಕಂದ್ರೆ ಚಿಕ್ಕವನಿದ್ದಾಗ ಇಪ್ಪತ್ತೈದು ವರ್ಷದ ಹಿಂದೆ ನನ್ನ ತಂದೆ ತಾಯಿನ ಕೊಂದು ಹಾಕಿದ ಪಾಪಿ ಅಮ್ಮ ಅವನು ಅಷ್ಟೇ ಅಲ್ಲ ಶ್ರೀಕಾಂತ ಗೌಡನ ಮನೆಗೆ ನನ್ನ ತಂದೆ ತಾಯಿನ ಕೊಂದ ಕ್ಷಣ ಕೇಳಲು ನನ್ನ ಅಕ್ಕ ಹೋದಾಗ ನನ್ನ ಅಕ್ಕನ ಕೂಡ ಸೀಲಹರಣ ಮಾಡಿ ಕೊಂದ ಹಾಕಿದ ಕಟುಕ ನಮ್ಮ ಅವನು ಹೌದಮ್ಮ ಅವತ್ತು ನಾನು ಚಿಕ್ಕವನಿದ್ದೆ ಅವತ್ತೇ ಗ್ರಾಮವನ್ನು ಬಿಟ್ಟು ದೂರ ಹೊರಟದೆ ಅಮ್ಮ ದೂರ ಹೊರಟದೆ ಮತ್ತೆ ಗ್ರಾಮಕ್ಕೆ ಬಂದೆ ಬೆಲೆ ಗೊರತಾಯ್ತು ಶ್ರೀಕಾಂತ ಗೌಡನ ಮನೆಯಿದೆ ಎಂದು ಸತ್ತ ಹೋದ ನನ್ನ ತಂದೆ ತಾಯಿ ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ ಶ್ರೀಕಾಂತ ಗೌಡನ ಕೊಲೆ ಮಾಡಬೇಕಂತ ಅವನ ಮನೆಗೆ ಬಂದೆ ಆದ್ರೆ ಇಲ್ಲಿ ನಡೆದಿದ್ದೇ ಬೇರೆ ತುತ್ತ ಕುಳಿಗಾಗಿ ಏನ ಬಟ್ಟಿಗಾಗಿ ಶ್ರೀಕಾಂತ ಗೌಡನ ಮನೆಯಲ್ಲಿ ಜೀತದಾಳಾಗಿ ದುಡಿತಾ ಇದ್ದೀನಮ್ಮ ಹೋಗ್ಲಿ ಬಿಡಮ್ಮ ನನ್ನ ಹೊಟ್ಟೆ ಸಂಕಟಕ್ಕೋಸ್ಕರ ನಿನ್ನ ಮುಂದೆ ಏನೇನು ಹೇಳ್ತಾ ಇದ್ದೀನಿ ತಾಯಿ ದಯವಿಟ್ಟು ಈ ವಿಷಯ ನನ್ನ ನಿನ್ನೆ ಬಿಟ್ಟು ಮತ್ತೆ ಯಾರಿಗೂ ಗೊತ್ತಿಲ್ಲಮ್ಮ ಯಾರಿಗೂ ಗೊತ್ತಾಗೋದು ಬೇಡ ಆಯ್ತಲ್ಲ ನೋಡಲ್ಲ ಆ ಶ್ರೀಕಾಂತ್ ಗೌಡ ಕೋಮುಕ ವ್ಯಾಕ್ರಿ ಇದ್ದಾನೆ ನೀನು ಅವನ ಮನೆಯಲ್ಲಿ ಇರಬೇಕಾದ್ರೆ ಸ್ವಲ್ಪ ಜಾಗೃತಿವಾಗಿರು ಸರಿ ಅಮ್ಮ ಸತ್ತ ಹೋದ ನಕ್ಕನ ಮರೆತು ಮತ್ತೆ ಕೂಡ ನೀನು ನನಗೆ ಅಣ್ಣ ಅಂದಿಯಲ್ಲ ನೀನೇ ನಮ್ಮ ಮುಂದೆ ನನ್ನ ಸ್ವಂತ ತಂಗಿ ಅಂತ ನೋಡ್ತಾ ಇದ್ದೀನಿ ನಿಮ್ಮ ತೋಟದ ಕಡೆ ಹೋಗ್ತಾ ಇದ್ದೀನಿ ಹಾಗೆ ನೀನು ಕಳಿಸಿ ಹೋಗ್ತೀನಿ ಸರಿ ಅಣ್ಣ